ಗೊತ್ತಿಲ್ಲ ಮತದಾರನಿಗೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಟಿ.ಬಿ. ಜಯಚಂದ್ರ ಅವರು ಎಲ್ಲ ಇಲ್ಲಿ ತನಕ ಏನು ಚುನಾವಣೆ ತರ ಆಗಿದ್ದಾರೆ ಸಿರಾದಲ್ಲಿ, ಇವರಿಂದ ಕಳ್ಳಂ ಬೆಳ್ಳಾಗಿ ಮಾಡ್ತಾ ಇದ್ರು. ಸೋಲಿನ ಅಂತರ ಜಾಸ್ತಿ ಆಗುತ್ತೆ ಕಳೆದ ಬಾರಿಗಿಂತ ಈ ಬಾರಿ. ಅಲ್ಲ ಇರಲಿ, ಅದ್ರ ಬಗ್ಗೆ ನಂದೇನ ಇದಿಲ್ಲ. ಇವರು ಕಳ್ಳಂ ಬೆಳ್ಳ ಮಾಡ್ತಾ ಇದ್ರು, ಸಿರಾನೇ ಬೇರೆ ಕ್ಷೇತ್ರ ಇತ್ತು. ಇದರಲ್ಲಿ ಲೆಕ್ಕ ಹಾಕೊಂಡ್ರೆ ಇಲ್ಲಿವರೆಗೂ ಕೂಡ ಸಿರಾದಲ್ಲಿ ಯಾರು ಚುನಾಯಿತರಾಗಿರತಕ್ಕಂಥ ಶಾಸಕರಲ್ಲಿ ಟಿ.ಬಿ. ಜಯಚಂದ್ರ ಅವರೇ ಅತ್ಯುತ್ತಮವಾದಂಥ ಕೆಲಸಗಳು ಮಾಡಿರೋದು. ಬೆಳಗ್ಗೆನೂ ಕೂಡ ನಾನು ಬೇರೆ ಮಾಧ್ಯಮಗಳಲ್ಲಿ ಇದಾಗ ಹೇಳ್ತಾ ಇದ್ರು, ಇವ್ರದ್ದು ಜಾಸ್ತಿ ಪೇಪರ್ ವರ್ಕ್ ಜಾಸ್ತಿ. ಇವತ್ತು ಸಾಮಾನ್ಯ ಜನರು ಒಬ್ಬ ಶಾಸಕನ ಬಹಳ ಹತ್ತಿರಕ್ಕೆ ಬಂದು ಬರೋದಕ್ಕೆ ಇಷ್ಟಪಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈಗಿರೋ ಪ್ರಶ್ನೆ, ಭಾರತೀಯ ಜನತಾ ಪಕ್ಷವು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅದೆಲ್ಲದಕ್ಕೂ ಕೂಡ ನೆರವೇರಿಸ್ತಾರ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಅಂತೂ ಇದ್ದೇ ಇದೆ. ಮುಂದಿನ ದಿನದಲ್ಲಿ ಗೊತ್ತಾಗಬೇಕು ಅಷ್ಟೇ. ಅಧಿಕೃತ ಘೋಷಣೆ ಮಾತ್ರ ಬಾಕಿ, ಶಿರಾ ಮತ್ತು RR ನಗರದ ಉಪಚುನಾವಣೆಯ ಫಲಿತಾಂಶ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀವಿ. ಎಲ್ಲಿ ಹೋಗ್ಬೇಕಾಯ್ತಾರೆ? ಎಣಿಕೆ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಮತ್ತೆ ಲೀಡ್ ಅನ್ನ ಬಿಜೆಪಿ ಕ್ಯಾಂಡಿಡೇಟ್ ಡಾಕ್ಟರ್ ರಾಜೇಶ್ ಗೌಡ ಹೆಚ್ಚು ಮಾಡಿಕೊಂಡಿದ್ದಾರೆ. 11,369 ಮತಗಳಿಂದ ರಾಜೇಶ್ ಗೌಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಂದು ಸುತ್ತಲ್ಲೂ ಕೂಡ ಎರಡೂ ಕ್ಷೇತ್ರಗಳಲ್ಲಿ ಬಿಟ್ಕೊಟ್ಟಿಲ್ಲ ಬಿಜೆಪಿ ಅಭ್ಯರ್ಥಿಗಳು. ಶಿರಾದಲ್ಲಿ ಬಿಜೆಪಿ ಇದೀಗ ಗೆಲುವಿನ ಇತಿಹಾಸ ಬರಿತಾ ಇದೆ. ಮೊದಲ ಬಾರಿಗೆ ಕ್ಷೇತ್ರದಲ್ಲಿ ಕಮಲ ಅರಳುತ್ತಾ ಇದೆ. ಗೆಲುವಿನತ್ತ ರಾಜೇಶ್ ಗೌಡ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಈ ಬಗ್ಗೆ ಅಧಿಕೃತ ಘೋಷಣೆ ಒಂದೇ ಚುನಾವಣೆ ಆಯೋಗದಿಂದ ಈಗ ಬಾಕಿ ಉಳಿದಿರೋದು. ಸೊ ಇಲ್ಲಿ ಏನೆಲ್ಲ ಫ್ಯಾಕ್ಟರ್ಗಳು ಕೆಲಸ ಮಾಡಿದೆ ಅದ್ರ ಬಗ್ಗೆ ಆಮೇಲೆ ನಾವು ವಿಶ್ಲೇಷಣೆ ಮಾಡ್ಕೊಂಡು ಹೋಗೋಣ. ಸೊ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶಿರಾದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಸಾಕಷ್ಟು ದಿನಗಳಿಂದ ಶಿರಾ ಕ್ಷೇತ್ರದಲ್ಲಿ ನೀವು ಇದ್ರಿ, ಆಗು ಹೋಗುಗಳು, ಗ್ರೌಂಡ್ ರಿಪೋರ್ಟ್ ಎಲ್ಲದ್ರ ಬಗ್ಗೆ ಕೂಡ ಗಮನ ಹರಿಸ್ತಾ ಇದ್ರಿ. ಫಾರ್ ದ ಫಸ್ಟ್ ಟೈಮ್ ಕಮಲ ಅರಳಿದೆ, ವಿಜಯೇಂದ್ರ ರಣತಂತ್ರ ಫಲಿಸಿದೆ. ಸೊ ಅಲ್ಲಿ ಸೆಲೆಬ್ರೇಷನ್ ಹೆಂಗಿದೆ, ಏನೆಲ್ಲ ಅಲ್ಲಿ ಫ್ಯಾಕ್ಟರ್ಗಳು ವರ್ಕ್ ಆಗಿದೆ ಅಂತ ಅನ್ಸುತ್ತೆ ಕೃಷ್ಣ? ಶರ್ಮಿತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ್ರು ಏನಿದ್ದಾರೆ ಅವರ ಗೆಲುವಿನ ಬಗ್ಗೆ ಅಧಿಕೃತವಾಗಿ ಪ್ರಕಟ ಆಗ್ತಾ ಇದೆ. ಅದಕ್ಕೂ ಮುನ್ನ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಪಕ್ಷದ ಮುಖಂಡರುಗಳು ಸಂಭ್ರಮಾಚರಣೆಯಲ್ಲಿ ಮುಳುಗಿರುವಂಥದ್ದು ನಾವು ಕಾಣಬಹುದಾಗಿದೆ. ಶರ್ಮಿತಾ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಒಂದು ಮತಗಟ್ಟೆ ಮತ ಎಣಿಕೆ ಕೇಂದ್ರ ಏನಿದೆ ಆ ಒಂದು ಕೇಂದ್ರದ ಸುಮಾರು 500 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಬೆಳಗ್ಗೆಯಿಂದಲೂ ಕೂಡ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ರು ಕೆಲ ಕಾರ್ಯಕರ್ತರು. ಆದರೆ ಕೆಲವು ಸಂದರ್ಭದಲ್ಲಿ ಏನು ಫಲಿತಾಂಶ ಹಾವು ಮತ್ತು ಏಣಿ ಆಟದಲ್ಲಿ ಏನು ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಕೆಲ ಕಾರ್ಯಕರ್ತರು ಸ್ವಲ್ಪ ನಿರಾಸೆಗೊಂಡಿದ್ರು. ಅದಾದ ನಂತರವಾಗಿ ಅಂತಿಮವಾಗಿ ಈಗ ಮತ ಎಣಿಕೆ ಕಾರ್ಯ ಮುಕ್ತಾಯಕ್ಕೆ ಬಂದಿರುವಂಥದ್ದು. ಈಗ ಗೆಲುವಿನ ಹಂತಕ್ಕೆ ರಾಜೇಶ್ ಗೌಡರು ಬಂದ ಹಿನ್ನೆಲೆಯಿಂದಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಮುಳುಗಿರುವಂಥದ್ದು ನಾವು ಕಾಣ್ಬೋದಾಗಿದೆ. ಶರ್ಮಿತಾ, ಪ್ರಮುಖವಾಗಿ ಸ್ಥಳೀಯ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಏನು ಸುರೇಶ್ ಗೌಡ್ರು ಏನಿದ್ದಾರೆ ಅವರು ಸೇರಿದಂತೆ ಪ್ರಮುಖವಾಗಿ ಸ್ಥಳೀಯ ಯಾರೆಲ್ಲ ಚುನಾವಣೆಯನ್ನು ಉಸ್ತುವಾರಿಯಾಗಿ ವಹಿಸಿಕೊಂಡಿದ್ರು, ಕೆಲ ಮುಖಂಡರುಗಳು ಚುನಾವಣೆ ಉಸ್ತುವಾರಿಯನ್ನು ಮಾಡಿದ್ರು, ಅವರೆಲ್ಲರೂ ಕೂಡ ಈಗ ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿರುವಂಥದ್ದು. ಎಲ್ಲ ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಪ್ರಮುಖವಾಗಿ ಈ ಒಂದು ಕ್ಷೇತ್ರ ಸಾಲದಕ್ಕೆ ಈ ಒಂದು ಬಿಜೆಪಿ ಕ್ಷೇತ್ರ ಅಲ್ಲ, ಆದರೆ ಕಾಂಗ್ರೆಸ್ ಹಾಗೂ JDSನ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ, ಅದರಲ್ಲೂ ಪ್ರಮುಖವಾಗಿ ಕಮಲ ಅರಳಿರುವಂಥದ್ದು ಎಲ್ಲ ಒಂದು ಕಡೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರಿಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿರುವಂಥದ್ದು, ಜೊತೆಗೆ ಬಿಜೆಪಿ ಮುಖಂಡರಲ್ಲೂ ಕೂಡ ಸಂತೋಷವನ್ನು ಉಂಟು ಮಾಡಿರುವಂಥದ್ದು. ಈಗಾಗಲೇ ಈ ಒಂದು ಗೆಲುವಿಗೆ ಪ್ರಮುಖವಾಗಿ ಕಾರಣಕರ್ತರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜಯೇಂದ್ರ ಅವರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಈ ಒಂದು ಸಂಭ್ರಮಾಚರಣೆಗೆ ಪಾಲ್ಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಿಂದಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅವರನ್ನ ಬರಮಾಡ್ಕೊಳ್ಳೋದಕ್ಕೂ ಕೂಡ ರಸ್ತೆಯಲ್ಲಿ ನಿಂತು ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿರುವಂಥದ್ದು. ಈಗ ಇಲ್ಲಿರ್ತಕ್ಕಂಥ ಸುರೇಶ್ ಗೌಡರು ಕೂಡ ಇಲ್ಲಿದ್ದಾರೆ, ಅವರು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಇಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿರುವ ಹಿನ್ನೆಲೆಯಿಂದಾಗಿ ಸ್ವಲ್ಪ ಇದು ಕಷ್ಟ ಆಗ್ಬೋದು, ಆದರೂ ಕೂಡ ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈಗ ಪ್ರಮುಖವಾಗಿ ಈ ಒಂದು ಗೆಲುವಿಗೆ ಕಾರ್ಯಕರ್ತರು ಏನು ಹೇಳ್ತಾರೆ ಅಂತ ಕೇಳೋಣ. ಇಲ್ಲಿ ಮುಖಂಡಗಳಿದ್ದಾರೆ ಸಂಭ್ರಮಾಚರಣೆಯಲ್ಲಿ, ಶರ್ಮಿತ ಮಾತಾಡಿಸ್ತೀನಿ ಸರ್. ಈಗ ಅಧಿಕೃತವಾಗಿ ನಿಮ್ಮ ಅಭ್ಯರ್ಥಿ ಗೆಲ್ತಾ ಇದಾರೆ ಸರ್, ಏನ್ ಹೇಳ್ತೀರಿ ಸರ್? ನಿಮ್ಮ ಅಭ್ಯರ್ಥಿ ಅಧಿಕೃತವಾಗಿ ಗೆಲ್ತಾ ಇದಾರೆ, ಇನ್ನೇನು ಪ್ರಕಟ ಆಗ್ತಾ ಇದೆ, ವಿಜೇಂದ್ರ ಅವರು ಕೂಡ ಬರ್ತಾ ಇದಾರೆ. ಶಿರಾ ಒಂದು ಐತಿಹಾಸಿಕ ನಗರದಲ್ಲಿ ನಮ್ಮ ಶಿರಾದ ಭಾರತೀಯ ಜನತಾ ಪಕ್ಷದ ಮತದಾರರು ಒಂದು ಐತಿಹಾಸಿಕ ನಿರ್ಣಯವನ್ನ ಇವತ್ತು ಮಾಡಿದ್ದಾರೆ. ಐತಿಹಾಸಿಕ ನಿರ್ಣಯದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜೇಶ್ ಗೌಡ್ರವರು
ಇವರು ಸುಮಾರು 15,000 ಮತಗಳ ಅಂತರದಲ್ಲಿ ಇವತ್ತು ಗೆಲ್ತಕ್ಕಂತ ಎಲ್ಲ ನಿರೀಕ್ಷೆ ಇದೆ. ಇದಕ್ಕೆ ನಮ್ಮೆಲ್ಲರ ರೂವಾರಿ ಆಗಿರ್ತಕ್ಕಂತಹ ನಮ್ಮ ಏನು ಸುರೇಶ್ ಗೌಡ ಇರ್ತಕ್ಕಂಥದ್ದು, ಜ್ಯೋತಿ ಗಣೇಶ್ ಅವರು, ನಮ್ಮ ವಿಜೇಂದ್ರಣ್ಣ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಜಿಲ್ಲಾ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಕಟೀಲ್ ಸಾಹೇಬ್ರವರು ಮತ್ತು ರವಿಕುಮಾರ್ ಜಿರವರು ಮತ್ತು ನಮ್ಮ ಎಲ್ಲ MP ನಾರಾಯಣ ಸ್ವಾಮಿರವರು ಮತ್ತು ನಮ್ಮ ಮಂಜುನಾಥ್ರವರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ರಾಜ್ಯ ಮಟ್ಟದ ಎಲ್ಲ ವರಿಷ್ಠರುಗಳು ಮತ್ತು ನಮ್ಮ ಜಿಲ್ಲಾ ಮಟ್ಟದ ವರಿಷ್ಠರುಗಳು ಮತ್ತು ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಬಹಳ ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ ತಾಲೂಕಿನಲ್ಲಿ ಒಂದು ಐತಿಹಾಸಿಕ ನಿರ್ಣಯವನ್ನು ಮಾಡಬೇಕು ಎಂಬ ಮಹತ್ತರವಾದಂತಹ ಕಲ್ಪನೆಯನ್ನು ಇಟ್ಟುಕೊಂಡು ಇವತ್ತು ರಾಜೇಶ್ ಗೌಡ ಅವರ ಗೆಲಿಗೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ಕಾಂಗ್ರೆಸ್ ಹಾಗೂ JDS ಭದ್ರಕೋಟೆಯಲ್ಲಿ ಕಮಲ ಅರಳುತ್ತೆ ಜನ ಮನಸ್ಸು ಮಾಡಿದ್ರು. ಪಾರ್ಲಿಮೆಂಟಲ್ಲಿ 303 ಸ್ಥಾನ ಗೆಲ್ಲಿಸಿದ್ರು ಮೋದಿ ಅವರಿಗೆ. ಎಲ್ಲಿ ನಮ್ದು ಅಸ್ತಿತ್ವನೇ ಇರಲಿಲ್ವೋ ಅಲ್ಲೆಲ್ಲ ಪಾರ್ಲಿಮೆಂಟಲ್ಲಿ ನಾವು ಗೆದ್ದೋ. ಸುಮಾರು ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಪಾರ್ಲಿಮೆಂಟಲ್ಲಿ 25 ಸ್ಥಾನ ಗೆದ್ದೋ ನಾವು. ಎರಡೇ ಎರಡು ಸ್ಥಾನ ಮಾತ್ರ ಕಾಂಗ್ರೆಸ್ ಮತ್ತು JDS ಸಿಕ್ತು, ಒಂದು ಇಂಡಿಪೆಂಡೆಂಟು. ಒಂದು JDS, ಒಂದು ಕಾಂಗ್ರೆಸ್, ಒಂದು ಇಂಡಿಪೆಂಡೆಂಟು. ಇಂಡಿಪೆಂಡೆಂಟು ಸುಮಾರು ಹತ್ತಾಗ ನಾವು ಸಪೋರ್ಟ್ ಮಾಡಿದ್ದೋ. ಹತ್ತತ್ರ ನಾವು 26 ಸ್ಥಾನವನ್ನು ಗೆದ್ದಿದ್ದೋ ನಾವು. ಅದರಿಂದ ಜನ ದೇಶದಲ್ಲಿ ನಿರ್ಧಾರ ಮಾಡ್ತಾರೆ ಯಾರಿಗೆ ಓಟ್ ಹಾಕ್ಬೇಕು, ಯಾವ ಪಕ್ಷಕ್ಕೆ ಹಾಕ್ಬೇಕು, ಯಾವ ನಾಯಕತ್ವಕ್ಕೆ ಓಟ್ ಹಾಕ್ಬೇಕು ಅಂತ. ಅದೇ ರೀತಿ ಸಿರಾದಲ್ಲೂ ಕೂಡ ಯಡಿಯೂರಪ್ಪನವ್ರ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಮತ ಹಾಕಿದ್ದಾರೆ. ಮತ್ತೆ ಆ ನಂಬಿಕೆ ಏನಿಟ್ಟಿದ್ದಾರೋ ಆ ನಂಬಿಕೆನ ಉಳಿಸ್ಕೊಳ್ಳುವಂಥ ಕೆಲಸಗಳನ್ನು BJP 2.5 ವರ್ಷದಲ್ಲಿ ಮಾಡುತ್ತೆ. ಏನು ವರ್ಕೌಟ್ ಆಗಿದೆ ಅನ್ನುವಂಥ ಸರ್ ಇಂಪಾರ್ಟೆಂಟ್ ಆಗಿ ಈ ಒಂದು ಕ್ಷೇತ್ರದಲ್ಲಿ ಅಂತ ಮತದಾರನು ಗೆಲ್ಲುವುದಕ್ಕೆ ಬಹಳ ಸಮಸ್ಯೆಗಳಿದ್ದು ಆ ಭಾಗದಲ್ಲಿ. ಒಂದು ಮದಲೂರು ಕೆರೆ ನೀರಿರ್ಬೋದು, ಕಾಡುಗೊಲ್ಲ ಸಮಾಜಕ್ಕೆ ಯಾವುದೇ ಅನುಕೂಲ ಆಗ್ದಲೇ ಇರೋದು, ಮತ್ತೆ 2A ಕುಂಚಡಿಗೆ ಸಮಾಜನ ಸೇರಿಸದಲ್ಲೇ ಇದ್ದಿರೋದು, ಮತ್ತೆ JDS ಮೇಲೆ ಇದ್ದಂಥ ಸತ್ಯನಾರಾಯಣ ಅವ್ರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದು, ಕಾಂಗ್ರೆಸ್ ಮೇಲೂ ಕೂಡ ವಿಶ್ವಾಸ ಕಳ್ಕೊಂಡಿದ್ದು, ಜನ ಓಟ್ ಹಾಕಿ ಹಾಕಿ ಅವ್ರ ಕೈ ಸೋದೋಗಿದ್ದು, ಅವ್ರು ಅನ್ಕೊಂಡಿರೋ ಕೆಲಸಗಳು ಆ ಭಾಗದಲ್ಲಿ ಆಗಿರಲಿಲ್ಲ. ಕಾಡುಗೊಲ್ಲರು ಇವತ್ತು ಕೂಡ ಗುಡಿಸಲು ವಾಸ ಮಾಡ್ತಿರೋದು ನಾವು ನೋಡ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಎಲ್ಲರೂ ಇಬ್ಬರೂ ಕೂಡ, ಅವ್ರದೇ ಸರ್ಕಾರ ಇತ್ತು. ಆದರೆ ಜನರ ಕಲ್ಯಾಣ ಆಗಿಲ್ಲ. ಬಗರ್ ಹುಕುಂ ಸಾಗುವಳಿ ಚೀಟಿ 30 ವರ್ಷ ಆದರೂ ಕೂಡ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಅಲ್ಲಿ ದಲಿತರಿಗೆ ಸಣ್ಣ ಸಣ್ಣ ಸಮಾಜದವರು ಕೂಡ ಇವತ್ತು ಕೂಡ ಅದನ್ನು ಬಾಯಿ ಬಡ್ಕೊಳ್ತಾ ಇದ್ದಾರೆ. ಮೊದಲೂರು ಕೆರೆಗೆ ನೀರು ಬರಬೇಕು ಅಂತೇಳಿ 30 ವರ್ಷದಿಂದ ಕೂಗು ಹಾಕಿ 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 ಅವ್ರ ಬಾಯಿ ಒಣಗೋಗಿತ್ತು. ನೀರಂತೂ ಸಾಯ್ತಿದ್ರು, ಒಂದು ಡ್ರಾಪ್ ನೀರಿರಲಿಲ್ಲ ಅಲ್ಲಿ ಪಾಪ ಜನಕ್ಕೆ. ಇವೆಲ್ಲ ಆಕ್ರೋಶ ಇತ್ತು ಅವ್ರಿಗೆ. ಯಾವಾಗ ನೀರು ಹರಿಸ್ತೀರಿ ಒಂದ್ ಮಾತು. ಆಮೇಲೆ ಕಾಂಗ್ರೆಸ್ ಹಾಗೂ JDS ದಿಗ್ಗಜರ ಕೋಟೆ ಇದು, ಬಹಳಷ್ಟು ಸ್ಟ್ರಾಟಜಿಯನ್ನು ಮಾಡಿದ್ರು, ಅದು ವರ್ಕೌಟ್ ಆಗಿಲ್ವಾ ಅನ್ನಂತ. ಅಲ್ಲಿ ಕಾಂಗ್ರೆಸ್ ನಲ್ಲಿ ಜಯಚಂದ್ರ ಅವ್ರು ಸೋಲಿಸ್ಬೇಕು ಅಂತ ಪರಮೇಶ್ವರ್ ಅವರು ಮಾಸ್ಟರ್ ಪ್ಲಾನ್ ಹಾಕಿದ್ರು. ಅವರು ಕೂಡ ಕಾಂಗ್ರೆಸ್ನವ್ರು ಕೂಡ ಆಂತರಿಕವಾಗಿ ಜಯಚಂದ್ರನ್ ಸೋಲಿಸ್ಬೇಕು ಅನ್ನೋದು ಕುತಂತ್ರಗಳು ನಡೀತು. JDS ನಲ್ಲಿ ಯಾರು ಕೂಡ ಎಲೆಕ್ಷನ್ ಕ್ಯಾಂಪೇನ್ ಬರಲಿಲ್ಲ. ಕಡೆಗೆ ದೇವೇಗೌಡಜಿಯವರೇ ಬಂದು 10 ದಿನ ಅಲ್ಲಿ ನಿಂತ್ಕೊಂಡು ಪ್ರವಾಸ ಮಾಡಬೇಕಾಯ್ತು. ಕುಮಾರಸ್ವಾಮಿ ಅವ್ರು ಬರಬೇಕಾಯ್ತು, ರೇವಣ್ಣವ್ರು ಬರಬೇಕಾಯ್ತು, ನಿಖಿಲ್ ಕುಮಾರಸ್ವಾಮಿ ಬರಬೇಕಾಯ್ತು, ಪ್ರಜ್ವಲ್ ರೇವಣ್ಣ ಬರಬೇಕಾಯ್ತು, ರೇವಣ್ಣವ್ರ ಶ್ರೀಮತಿಯವ್ರು ಬರಬೇಕಾಯ್ತು. ಅವ್ರ ಕುಟುಂಬ ಬಿಟ್ಟರೆ ಯಾರೂ ಬರಲಿಲ್ಲ JDS ನಲ್ಲಿ. ಅದರಿಂದ ಅವೆಲ್ಲವೂ ಹಿನ್ನಡೆ ಆಯ್ತು ಅವ್ರಿಗೆ. ಅವೆಲ್ಲವನ್ನ ಉಪಯೋಗಿಸ್ಕೊಂಡು ನಾವು BJP ಗೆದ್ದೋ ಇಲ್ಲಿ. ಇಷ್ಟು ಸುರೇಶ್ ಗೌಡರ ಮಾತು. ಶರ್ಮಿತಾ, ಈಗಾಗಲೇ ಏನು ಗೆಲುವಿನ ನಗೆಯಲ್ಲಿರುವಂತದ್ದು ಇಲ್ಲಿನ ಮುಖಂಡಗಳು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ BY ವಿಜೇಂದ್ರ ಅವರು ಕೂಡ ಈ ಒಂದು ಸಂಭ್ರಮಾಚರಣೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ತಮ್ಮೆಲ್ಲ ಈ ಕ್ಷಣದ ಅಪ್ಡೇಟ್ಸ್ಗೋಸ್ಕರ ಮತ್ತೆ ನಮ್ಮ ಪ್ಯಾನಲ್ ಅಲ್ಲಿದ್ದಂತಹ BJP ನಾಯಕರಾಗಿರುವಂತಹ ಗೀತಾ ವಿವೇಕಾನಂದ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತದಾರರು ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ, ಸೊ ಆ ಜವಾಬ್ದಾರಿಯನ್ನು ನೀವು ಮರೆಯಲ್ಲ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಧರ್ಮಸೇನಾ ಸರ್. ನೀವು ಅಂದ್ರೆ ತುಂಬಾ ಪಾಠ ಕಲಿಯೋದಿದೆ, ಸೊ ನಾವು ಸ್ಟ್ರಾಟಜಿಗಳನ್ನ ಮುಂದೆ ವರ್ಕೌಟ್ ಮಾಡ್ತೀವಿ ಅಂತ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಪ್ಯಾನಲ್.